ಜೆಡಿಎಸ್ ಯುವ ಜನತಾದ ನಗರ ಘಟಕಕ್ಕೆ ಹೊಸದಾಗಿ ಅಧ್ಯಕ್ಷರಾಗಿ ತಾವು ನೇಮಕ ಆಗಿದ್ದೀರಾ. ಈಗ ಬೆಂಗಳೂರಲ್ಲಿ 28 ಕ್ಷೇತ್ರಗಳು ಬಂದಿದ್ದಾವೆ. ಎಲ್ಲ ಕ್ಷೇತ್ರಗಳಿಗೆ ನೀವು ಭೇಟಿ ಕೊಟ್ಟಿದ್ದೀರಾ, ಹೇಗಿದೆ ಜೆಡಿಎಸ್ ಪರ ವಾತಾವರಣ? ಸರ್, ನಾನು ಈಗ ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ಈಗ ಆಗಿರ್ಬೋದು, ಆದರೆ ನಾನು ಬೆಂಗಳೂರು ನಗರದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಸಹ ಈಗಾಗಲೇ ನಾವು ಭೇಟಿಯನ್ನು ಕೊಟ್ಟಿದ್ದೀರಿ. ಅಧ್ಯಕ್ಷ ಆದಮೇಲೆ ಈಗ ಭೇಟಿ ಕೊಟ್ಟಿಲ್ಲ, ಆದರೆ ಈ ಹಿಂದೆ ನಾನು ಯುವ ಘಟಕದ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ, ಪಕ್ಷದ ವಕ್ತಾರನ ಕೆಲಸ ಮಾಡಿದ್ದೀನಿ, ಬೆಂಗಳೂರು ನಗರ ಜಿಲ್ಲೆ ಉಪಾಧ್ಯಕ್ಷನ ಕೆಲಸ ಮಾಡಿದ್ದೀನಿ, ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗ 5 ವರ್ಷ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಿದ್ದೀನಿ, ವಿಧಾನ ಪರಿಷತ್ ಸದಸ್ಯನ ಕೆಲಸ ಮಾಡಿದ್ದೀನಿ. ನಮಗೆ ಅಷ್ಟೇ ಅಲ್ಲ, ಕುಮಾರಣ್ಣವರ ಕಾರ್ಯವೈಖರಿ, ಅವರು ಯಾವ ರೀತಿ ಸಂಘಟನೆ ಮಾಡ್ತಾಯಿದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅವರು ಏನು ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ಇಬ್ರಾಹಿಂ ಸಾಹೇಬರು ಪಕ್ಷದ ಅಧ್ಯಕ್ಷರು ಏನು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಬೆಂಗಳೂರು ನಗರ ಘಟಕಕ್ಕೆ ನನ್ನ ಅಧ್ಯಕ್ಷೆಯನ್ನು ಮಾಡಿದ್ದಾರೆ. ನಾವು ಬೆಂಗಳೂರು ನಗರದಲ್ಲಿ ಈಗಾಗಲೇ ಏನು ಪಂಚರತ್ನ ರಥಯಾತ್ರೆ ಮೂಲಕ ಈಗಾಗಲೇ ಕುಮಾರಣ್ಣವರು ಇಡೀ ರಾಜ್ಯದಾದಂಥ ಏನು ಹೋರಾಟವನ್ನು ಮಾಡ್ತಾಯಿದ್ದಾರೆ, ಈ ಬಾರಿ ಬೆಂಗಳೂರು ನಗರದಲ್ಲೂ ಸಹ ನಾನು ಜನ ಉತ್ಸಾಹ ನಾವು ನೋಡ್ತಾ ಇದ್ದೀರಿ. ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಈ ಸತಿ ಬದಿಗೆ ಇಟ್ಟು JDS ಪಕ್ಷಕ್ಕೆ ಈ ಬಾರಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾವು ಪೂರ್ಣ ವಿಶ್ವಾಸ ಇಟ್ಟು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಹಾಗಾಗಿ ಏನು ಬೆಂಗಳೂರು ನಗರದಲ್ಲಿ ಸ್ವಲ್ಪ ನಾವು ಸಂಘಟನೆಯಲ್ಲಿ ಹಿಂದೆ ಇದ್ದೀವಿ, ಆದರೆ ಏನು ಜನತಾ ದಳ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ, ದೇವೇಗೌಡರು ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಜನಕ್ಕೆ ನಾವು ಎಲ್ಲೋ ಒಂದು ಕಡೆ ಆ ಅವರು ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಜನರಿಗೆ ಮುಟ್ಟಿಸೋದಕ್ಕೆ ನಾವು ವಿಫಲರಾಗಿದ್ದೀರಿ. ಆದರೆ ಈ ಬಾರಿ ಹಾಗಾಗೋದಿಲ್ಲ, ಇಡೀ 28 ಕ್ಷೇತ್ರಗಳಲ್ಲೂ ಸಹ ಬೆಂಗಳೂರು ನಗರದಲ್ಲಿ ನಾವು ಏನು ಕಾರ್ಯಕ್ರಮಗಳು ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಜನತೆಗೆ ಕೊಟ್ಟಿದ್ದರು, ಏನು ಈಗ ರಿಂಗ್ ರೋಡ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಫ್ಲೈಓವರ್ಸ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಆಮೇಲೆ ITBT ಅದಕ್ಕೆ ಎಷ್ಟು ಉತ್ತೇಜನವನ್ನು ಕೊಟ್ಟಿದ್ರು, ಅದಕ್ಕೆ ಎಷ್ಟು ಹಣವನ್ನು ನಾವು ಮೀಸಲಾಗಿಟ್ಟಿದ್ರು, ಇದು ಎಲ್ಲವನ್ನು ಸಹ ನಾವು ಜನರ ಮಧ್ಯೆ ಇಡ್ತೀವಿ. ಈ ಬಾರಿ ಜನರ ವಿಶ್ವಾಸವನ್ನು ಗಳಿಸ್ತೀವಿ, ಆ ನಿಟ್ಟಿನಲ್ಲಿ ನಾವು ಪಕ್ಷದ ಸಂಘಟನೆಯಲ್ಲಿ ತೊಡಕೊಳ್ತೀವಿ. ಈಗ ನೀವು ಎಲ್ಲ ಕಡೆ ಭೇಟಿ ಕೊಟ್ಟಿದ್ದೀರಾ, ಸಾಕಷ್ಟು ಜವಾಬ್ದಾರಿ ಹುದ್ದೆಗಳನ್ನ ಅಲಂಕಿಸಿ, ಈಗ JDSಗೆ ಏನು ಗೆಲುವಿಗೆ ಏನು ಕಾರಣ ಆಗುತ್ತೆ ಸರ್? ನೋಡಿ, ಗೆಲುವಿಗೆ ಕಾರಣ ಆಗಂಥ ಅಂಶಗಳು ತಮಗೂ ಸಹ ಗೊತ್ತಿದೆ. ಬೆಳಗ್ಗೆ ಎದ್ದರೆ ನೀವು ಪತ್ರಿಕೆ, ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಅಚ್ಚು ಮಾಧ್ಯಮ ಇರ್ಬೋದು, ಇವತ್ತೇನಾದರೂ ತೆಗೆದ್ರೆ ಈ BJP ಅವ್ರದ್ದು ಏನು ಹೇಳ್ತಾರೆ, ಭ್ರಷ್ಟರು ಅಂತ ಹೇಳ್ತಾರೆ, 40% ಕಮಿಷನ್ನು ಅಂತ ಹೇಳ್ತಾರೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು, ಅವ್ರಿಗೇನು ಹೇಳ್ತಾರೆ 10% 20% ಕಮಿಷನ್ನು ಅಂತ ಹೇಳ್ತಿದ್ರು. ಆದರೆ JDS ಪಕ್ಷದ ಬಗ್ಗೆ ಆ ರೀತಿ ಯಾವುದೇ ಆಪಾದನೆಯನ್ನು ಯಾವುದೇ ರಾಷ್ಟ್ರ ಪಕ್ಷಗಳು ಇದುವರೆಗೂ ಮಾಡಲಿಲ್ಲ. ಅವರು ಹೇಳ್ತಕ್ಕಂಥದ್ದು ಒಂದೇ ಮಾತು, ಕುಟುಂಬ ರಾಜಕಾರಣ ಅಂತೇಳಿ. ಅವರು JDS ಪಕ್ಷದಿಂದ ಕುಟುಂಬ ರಾಜಕಾರಣ ಅಂತೇಳಿ ಬರೀ ಎಲ್ಲ ಪಕ್ಷದಲ್ಲೂ ಸಹ ನಾನು ಇವತ್ತು ಒಂದು ಮನೆಗೆ 2-3 ನಿಂತಿದ್ದಾರೆ. ಆದರೆ JDS ಪಕ್ಷದಲ್ಲಿ ಯಾರೂ ಸಹ ಹಿಂಬಾಗಲಿಂದ ರಾಜಕಾರಣ ಮಾಡಲಿಲ್ಲ, ನೇರವಾಗಿ ಜನರ ಮಧ್ಯೆ ಹೋಗಿ ಜನರಿಂದ ಆರಿಸಿ ಬಂದಿರತಕ್ಕಂಥದ್ದು. JDS ಕುಟುಂಬ ಅಂತಂದರೆ ಏನು, JDS ಪಕ್ಷದಲ್ಲಿ ಎಷ್ಟು ಜನ ಕಾರ್ಯಕರ್ತ ಇದ್ದಾರೆ, ಎಷ್ಟು ಜನ ಶಾಸಕರು ಇದ್ದಾರೆ, ಅವರೆಲ್ಲ ಸೇರಿ JDS ಕುಟುಂಬ ಅಂತೇಳಿ ನಾವು ಭಾವನೆ ಇಟ್ಟಿರ್ತಕ್ಕಂಥದ್ದು. ಬರೀ ಆರೋಪ ಮಾಡಬೇಕು, ವಿರೋಧ ಮಾಡಬೇಕು ಅಂತೇಳಿ JDS ಬಗ್ಗೆ ಏನು ವಿರೋಧ ಮಾಡಲಿಕ್ಕೆ ಅವ್ರಿಗೇನು ಮಾತೇ ಇಲ್ಲ, ಹಾಗಾಗಿ ಇದೊಂದು ಆರೋಪ ಮಾಡ್ತಾರೆ. ಈ ಬಾರಿ ಬೆಂಗಳೂರು ನಗರದ ಜನ ಈ ಬಾರಿ ಅದಕ್ಕೆ ಉತ್ತರವನ್ನು ಈಗೇನು ಈ ಚುನಾವಣೆಯಲ್ಲಿ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಸಾಕಷ್ಟು ಜನ ಈಗ ಬೇರೆ ಪಕ್ಷಗಳಿಂದ JDSಗೆ ಅಂತಿಮ ಹಂತದಲ್ಲಿ ಸೇರಿದ್ದಾರೆ, ಇದು ಪಕ್ಷದ ಗೆಲುವಿಗೆ ಯಾವ ಥರ ನೆರವಾಗಿದೆ ಸರ್? ನೀವೇ ಯೋಚನೆ ಮಾಡಬೇಕು. JDS ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ತೊರೆದು ಇವತ್ತು ನಮ್ಮ JDS ಪಕ್ಷ ಸೇರಿದ್ದಾರೆ ಅಂತಂದರೆ ಅವ್ರಿಗೆ ವಿಶ್ವಾಸ ಇದೆ. ಈ ಬಾರಿ ಪ್ರಾದೇಶಿಕ ಪಕ್ಷ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು, ಕುಮಾರಣ್ಣವರು ಘೋಷಣೆ ಮಾಡಿರ್ತಕ್ಕಂಥದ್ದು, ಕುಮಾರಣ್ಣವರು ಇವತ್ತೇನು ಬಡವರ ಪರವಾಗಿ 5 ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿ ಈಗಾಗಲೇ ಏನು ಜನರ ಮಧ್ಯೆ ಹೊರಟಿದ್ದಾರೆ, 2023ರಲ್ಲಿ 123 ಸ್ಥಾನ ಅವನು ಗೆಲ್ಲಬೇಕು ಅಂತೇಳಿ ಗುರಿಯನ್ನು ಇಟ್ಟು ಅವರು ಗುರಿಯನ್ನು ಇಟ್ಟು ಹೊರಟಿರ್ತಕ್ಕಂಥದ್ದು, ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ, ಈ ನಾವು ಸುವರ್ಣ ಯುಗದಲ್ಲಿದ್ದೀರಿ, 75 ವರ್ಷ ಆದರೂ ಸಹ ನಾವು ಸುವರ್ಣ ಯುಗದಲ್ಲಿದ್ದರೂ ಸಹ ಇವತ್ತೂ ಈ ಎರಡೂ ರಾಷ್ಟ್ರ ಪಕ್ಷಗಳಿಂದ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಬಾರಿ ಕುಮಾರಣ್ಣವರ ಏನು ಆ 5 ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬಲಿಕ್ಕೆ ರಾಜ್ಯದ ಜನ ಕುಮಾರಣ್ಣವ್ರನ್ನ ಈ ಬಾರಿ ಬೆಂಬಲಿಸ್ತಾರೆ. ಅನುರಾಧ ಅವರಿಗೆ ಅಂತಿಮ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಅನುರಾಧ ಅವರಿಗೆ ಅಂತಿಮ ಕ್ಷಣದಲ್ಲಿ ಏನು ಟಿಕೆಟ್ ಘೋಷಣೆ ಮಾಡಲಿಲ್ಲ. ಇಲ್ಲಿಯೂ ಸಹ 5-6 ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದರು. ಇಲ್ಲಿಯೂ ಸಹ ಅವರು ಸಹ ಒಬ್ಬ
ಆಕಾಂಕ್ಷೆ ಇದ್ದರು. ಹಾಗಾಗಿ ಐದಾರು ಜನ ಅಭ್ಯರ್ಥಿ ಆಗಬೇಕು ಅಂತೇಳಿ ನಮಗೆ ಅಲ್ಲಿ ಪಕ್ಷದ ಕಚೇರಿಗೆ ಅವರು ಏನು ಅರ್ಜಿ ಹಾಕ್ಕೊಂಡಿದ್ರು, ಅದಕ್ಕೆ ಪರಿಶೀಲನೆ ಮಾಡಿ ಯಾರು ಉತ್ತಮರು ಅಂತೇಳಿ ಈ ಬಾರಿ ಒಂದು ಹೆಣ್ಮಗಳಿಗೆ, ವಿದ್ಯಾವಂತ ಹೆಣ್ಮಗಳಿದ್ದಾರೆ ಅವರಿಗೆ ಈ ಬಾರಿ ಅಭ್ಯರ್ಥಿಯನ್ನು ಮಾಡಬೇಕು ಅಂತೇಳಿ ಪಕ್ಷದ ವರಿಷ್ಠರು ರಾತ್ರಿ ತೀರ್ಮಾನ ಮಾಡಿ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಅಖಂಡ ಶ್ರೀನಿವಾಸ್ ಅವರು ಜೆ ಡಿ ಎಸ್ ಇಂದ ಬಂದವರು, ಕಾಂಗ್ರೆಸ್ಗೆ ಹೋದರು, ಅಲ್ಲಿ ಟಿಕೆಟ್ ಮಿಸ್ ಆಯಿತು. ಈಗ ತಾತ್ಕಾಲಿಕ ಈಗಾಗಲೇ ತಾವು ಅಲ್ಲಿ ಬರೀ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬರದೇ ಅಲ್ಲ, ಸಾಕಷ್ಟು ಜನದ ಈ ರೀತಿಯಾಗಿದೆ. ಇದ್ದಂಥ ಪಕ್ಷಕ್ಕೆ ದ್ರೋಹ ಬಗ್ದು ಇದ್ದಂಥ ಪಕ್ಷದಲ್ಲಿ ಜನ ಗೆಲ್ಲಿಸಿದ್ರು, ಆದರೂ ಸಹ ಅವರು ಕ್ರಾಸ್ ವೋಟ್ ಮಾಡಿ ಪಕ್ಷಕ್ಕೆ ದ್ರೋಹ ಮಾಡಿ ದುಡ್ಡು ತಗೊಂಡು ಹೋಗಿದ್ರು. ದುಡ್ಡು ತಗೊಂಡು ಹೋದಂಥ ಸಂದರ್ಭದಲ್ಲಿ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ಮಾಡಿದ ದುಣ್ಣೋ ಮಾರಾಯ ಅಂತ ಹೇಳ್ತಾರೆ. ಹಾಗಾಗಿ ಅವರೇ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದು ಅವರೇ ಮಾಡಿರ್ತಕ್ಕಂಥ ಸ್ವಯಂಕೃತ ಅಪರಾಧ ಅಷ್ಟೇ.